अरे नम गिनी इवत्त चना कानिस्तिदे अय्यो नंदिष्टन ताकत मुद्दु अका एल्लरू ओंदागिरो समयदल्लि दूर आगो माति याके इवाग नीवु देवस्थानक्के बर्तिदीरा इल्वो याके चिक्कम्म हेळिद्दु गोत्तागलिल्वा नानु चिक्कम्मन जोते बर्तीनि ಅರ್ಜುನ್ ಆರಾಮ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗಿ ನೀವಿಲ್ದೆ ಏನ್ ಖುಷಿ ಬಿಡಿ ಅಕ್ಕ ಓಯ್ ಕಳ್ಳಿ ಗಂಡ ಜೊತೆಲಿ ಇರ್ಬೇಕಾದ್ರೆ ಯಾವ ಹೆಂಡತಿ ತಾನೇ ಖುಷಿಯಾಗಿರಲ್ಲ ಎಲ್ಲ ನಿಮ್ ಬಯಸ್ದಾಗೆ ಆಗ್ತಾ ಇದೆ ಖುಷಿಯಾಗಿರೋದನ್ನ ಕಲಿಯೇ ಹೋಗು ಲೇಟ್ ಆದ್ರೆ ಅರ್ಜುನ್ ಏನಾಯ್ತು ಅಂತ ಗಾಬರಿಯಾಗಿ ಓಡ್ ಬರ್ತಾನೆ ನಿನ್ನ ಜೊತೆ ಮಾತಾಡ್ಕೊಂಡು ಇಲ್ಲೇ ನಿಂತಿದ್ರೆ ನಿಜವಾಗ್ಲೂ ಬಯಸ್ಕೋತೀಯ ಕೋಪ ಮಾಡ್ಕೋತಾನೆ ಹೋಗು ಹೋಗು ನನ್ ಬಿಡುಗಡೆ ಆಗ್ತಿದೆ ಹೊರಗಡೆ ಹೋಗ್ತಿದ್ದಂಗೆ ದುರ್ಗಳ ಕತೆ ಮುಗಿಸ್ಬೇಕು ನನ್ ಬದುಕಿಗೆ ಬಣ್ಣ ತುಂಬತಾಳೆ ಅನ್ಕೊಂಡಿದ್ರೆ ನನ್ ಬದುಕಿನ ಬಣ್ಣನೇ ಬದಲಾಗೋ ಹಾಗೆ ಮಾಡಿದ್ಲು ಈಗ ಅವಳ ಜೀವನನ ರಕ್ತದ ಬಣ್ಣದಿಂದ ಮುಕ್ತಾಯ ಮಾಡ್ತೀನಿ ಕಾಳಿಂಗ ಸಾಹೇಬ್ರು ಕರೀತಿದ್ದಾರೆ ಬಾ ಸರ್ಕಾರ ನೀನು ಒಳ್ಳೆತನ ಗಮನಿಸಿ ನಿನ್ ಮೇಲೆ ಇರೋ ಶಿಕ್ಷೆ ಕಮ್ಮಿ ಮಾಡಿ ಇವತ್ತೇ ನೀನು ರಿಲೀಸ್ ಮಾಡ್ತೀನಿ ಕಳಿಂಗ ಯಾರು ತಪ್ಪು ಮಾಡಬೇಕು ಅಂತ ಮಾಡೋದಿಲ್ಲ ಕೆಲವು ಸರಿ ಪರಿಸ್ಥಿತಿನೇ ತಪ್ಪು ಮಾಡುವಾಗ ಮಾಡುತ್ತೆ ನೋಡು ತಪ್ಪು ಮಾಡಿ ನಾವು ಯಾರಿಗೂ ಸಿಗೋದಿಲ್ಲ ಜೀವನ ಪೂರ್ತಿ ಆರಾಮಾಗಿರ್ತೀನಿ ಅನ್ಕೊಳ್ಳೋದೇ ಇನ್ನೊಂದು ತಪ್ಪು ತಪ್ಪು ಮಾಡಿದವನಿಗೆ ಯಾವತ್ತಿದ್ರೂ ಶಿಕ್ಷೆ ಆಗೇ ಆಗುತ್ತೆ ಕಾನೂನು ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ನಿನ್ ತಪ್ಪು ಏನು ಅಂತ ನಿನ್ಗೆ ಅರ್ಥ ಆಗಿದೆ ಅಂತ ನೀನ್ ನಡ್ಕೊಳ್ಳೋ ರೀತಿಲೇ ಅರ್ಥ ಆಗುತ್ತೆ ಇಲ್ಲಿಂದ ಹೋದ್ಮೇಲೂ ಕೂಡ ಸಮಾಜದಲ್ಲಿ ಒಳ್ಳೆಯವನಾಗಿ ಬದುಕ್ತಿ ಅನ್ನೋ ನಂಬಿಕೆ ನನಗಿದೆ ಹಾಗೆ ಬದುಕೋ ಖಂಡಿತ ಸರ್ ನಿನ್ನ ಒಡವೆ ಬಟ್ಟೆಗಳೆಲ್ಲ ಇಲ್ಲಿದೆ ಹಾಗೆ ನೀನು ಇಷ್ಟು ದಿನ ಸಂಪಾದನೆ ಮಾಡ್ದಲ್ಲ ಆ ದುಡ್ಡಿಲ್ಲಿದೆ ಮತ್ತೆ ನಾನು ನಿನ್ನ ಇಲ್ಲಿ ನೋಡಲ್ಲ ಅಂತ ಅನ್ಕೊಂಡಿದ್ದೀನಿ ಕಾಳಿಂಗ ಒಳ್ಳೆ ಮನುಷ್ಯನಾಗಿ ಬಂದು ಇಲ್ಲೊಂದು ಸೈನ್ ಮಾಡಿ ದಿವಸ ಒಳ್ಳೆಯವನಾಗೇ ಇದ್ದೆ ಆದ್ರೆ ನನ್ನಲ್ಲಿ ಉರಿತರೋ ದ್ವೇಷ ಇನ್ನೂ ಆರಿಲ್ಲ ಅದು ಆರ್ಬೇಕಂದ್ರೆ ಆ ದುರ್ಗ ಸಾಯ್ಬೇಕು ಅವಳನ್ನ ಸಾಯಿಸಿ ಮತ್ತೆ ಈ ಜೈಲಿಗೆ ಆದಷ್ಟು ಬೇಗ ಬರ್ತೀನಿ ನಿನ್ನಿಬ್ರುನ ಈ ರೀತಿ ಒಟ್ಟಿಗೆ ದೇವಸ್ಥಾನದಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಏಕೆ ಇವರಿಬ್ರು ಒಟ್ಟಿಗೆ ಬರಲ್ಲ ಅಂತ ನಿಮ್ ಹತ್ರ ಏನಾದ್ರು ಹೇಳಿದ್ರಾ ಅಯ್ಯೋ ಹಾಗಲ್ಲ ವಿಜಯ ಮುಂಚೆ ನಡೆದಿದ ಒಂದೆರಡು ಕಹಿ ಘಟನೆಗಳಿಂದ ಮತ್ತೆ ದೇವಸ್ಥಾನಕ್ಕೆ ಒಟ್ಟಿಗೆ ಬರ್ತಾರೋ ಇಲ್ವೋ ಅನ್ಕೊಂಡಿದ್ದೆ ಹಳೆ ವಿಷಯ ಎಲ್ಲ ಬೇಕಾ ಒಂದ್ ಕೆಲ್ಸ ನೋಡಿ ಕರೆಕ್ಟ್ ಆಗಿ ಹೇಳ್ದೆ ವಿಜಯ ಏನು ಕೆಲ್ಸ ಮಾಡದೇ ಇರೋರ್ಗೆ ತಲೆ ಮುಂದಕ್ಕೆ ಓಡೋದೇ ಇಲ್ಲ ಅನ್ನೋದಕ್ಕೆ
ಇವನೇ ಸಾಕ್ಷಿ. ಅತ್ತ ನೀವುನ ನೋಡಿ ಎಲ್ಲ ಹೀಗೆ ರೇಗಿಸ್ತಾ ಇರಿ. ಇವತ್ತು ನಾನು ಬರೀ ರಾಮು ಆಗಿರೋನು, ಒಂದಲ್ಲ ಒಂದ್ ದಿವಸ ಜೈರಾಮ್ ಜೈರಾಮ್ ಆಗೋ ಹಾಗೆ ಮಾಡೇ ಮಾಡ್ತೀನಿ. ಸರಿ ಸರಿ ಓಕೆ. ಜೈರಾಮ್ 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 ಪಡೋಣ. ಅಲ್ಲಿ ನೋಡಿ ನಿಮ್ಮನ್ನು ಹಾಗೆ ನಡೆಸ್ಬೇಕು, ಆಗ್ಲೇ ಬುದ್ಧಿ ಬರೋದು. ನೀರು ತಗೊಂಬ. ಹೇಳಮ್ಮ ಶೂ ಸುಸ್ತಾಗಿ ಹೋಗಿದೆ ಅನ್ಸುತ್ತೆ. ರಾಮು ನೀರು ತಗೊಂಬ ಬೇಗ. ನೀರ್ ಕುಡಿ ಸ್ವಲ್ಪ. ಬೇಡಮ್ಮ, ನನ್ನ ಹರಕೆ ತೀರೋವರೆಗೂ ನಾನು ಏನೂ ತಿನ್ನಲ್ಲ ಕುಡಿಯಲ್ಲ. ನಾನು ಉಪವಾಸ ಮಾಡ್ತಾ ಇದ್ದೀನಿ. ಉಪವಾಸ ಮಾಡೋದ? ಎಷ್ಟು ಸುಸ್ತಾಗಿದೆ ನೋಡು ನಿನಗೆ. ಆರೋಗ್ಯ ಹೆಚ್ಚು ಕಡಿಮೆ ಆದ್ರೆ ನಿನ್ ಹರಕೆ ಆದ್ರೂ ಹೇಗ್ ತೀರಿಸ್ತೀಯ? ನಿನ್ನನ್ನು ಯಾರು ನೋಡ್ಕೋತಾರೆ ಹೇಳು? ನನ್ನನ್ನು ನೋಡ್ಕೊಳಕ್ಕೆ ನಿಮ್ ತರನೇ ದೇವ್ರ ರೂಪದಲ್ಲಿ ಯಾರು ಬರ್ತಾರೆ ಅನ್ನೋ ನಂಬಿಕೆ ನನ್ಗಿದೆಯಮ್ಮ. ಅಲ್ಲಮ್ಮ, ಈ ರೀತಿ ಮಂಡಿಲ್ ನಡೀತಾ ಇದೆಯಲ್ಲ, ಇಂಥ ಕಠಿಣ ಸೇವೆ ಮಾಡೋ ಅಂತ ತೊಂದ್ರೆ ಏನಾಗಿದೆ ನಿಮಗೆ? ನನ್ ಗಂಡ ಈ ಪ್ರೀತ ಕುಡಿತಾ ಇದ್ದ, ಬೇಡ ಅಂತ ಎಷ್ಟ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ನನ್ ಗಂಡ ಕುಡಿಯೋದ್ ಬಿಡ್ಬೇಕು, ಕೆಲ್ಸ ಮಾಡಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಈ ದೇವ್ರ ಹತ್ರ ಬಂದು ಹರಕೆ ಚೀಟಿ ಕಟ್ಕೊಂಡಿದ್ದೆ. ನನ್ ಗಂಡ ಕುಡಿಯೋದನ್ ಬಿಟ್ಟು ಕೆಲ್ಸಕ್ ಹೋಗ್ತಾ ಇದ್ದಾನೆ. ಹೆಂಡತಿನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ನಿಜವಾಗ್ಲು ಈ ರೀತಿ ಹರಕೆ ಕಟ್ಕೊಂಡ್ರೆ ಅದು ನೆರವೇರುತ್ತಾ? ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಇಲ್ಲ ಅನ್ನಲ್ಲಮ್ಮ. ಒಳ್ಳೇದಾಗಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಮನಸ್ಸರು ಮೋಸ ಮಾಡ್ಬೋದು, ಆದ್ರೆ ಆ ನಂಬಿರ ದೇವರು ಯಾವತ್ತೂ ಮೋಸ ಮಾಡಲ್ಲ. ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಮಂಡಿಗಾಲಲ್ಲಿ ನಡೆದು ಸೇವೆ ಮಾಡ್ತಾ ಇರೋದು. ನಂಬಿರ ದೇವರು ಯಾವತ್ತೂ ಕೈ ಬಿಡಲ್ಲ ಅಮ್ಮ. ನನ್ನ ಆಸೆ ನೆರವೇರಿದಕ್ಕೆ ನನ್ನ ಪ್ರಾಣ ಕೊಟ್ರು ಕಡಿಮೆನೆ. ನಾನು ಅರ್ಜುನ್ ಸರ್ ಕಾಲು ಸರಿ ಹೋಗ್ಲಿ ಅಂತ ಹರಕೆ ಕಟ್ಕೋತೀನಿ. ಅವ್ರ ಮೊದ್ಲಿನ ತರ ಆದ್ರೆ ನಾನು ಇವ್ರ ತರಾನೇ ಮಂಡಿ ಸೇವೆ ಮಾಡ್ತೀನಿ. ಮೀರಾ ಬಾಮ್ಮ, ಒಬ್ಳೆ ಅಲ್ಲಿ ಯಾಕೆ ನಿಂತ್ಬಿಟ್ಟೆ? ಅಮ್ಮ ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಅಲ್ಲ, ನಾವೆಲ್ಲ ಒಳಗ್ ಹೋಗ್ತಾ ಇದೀವಿ, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀಯ? ಅಮ್ಮ ನನ್ ಬಂದ್ಮೇಲೆ ನಾನು ಹೇಳ್ತೀನಿ, ನೀವು ಹೋಗಿರಿ. ಸರಿ, ಬೇಗ ಬಾ. ಏನಿವತ್ತು ತುಂಬಾ ಖುಷಿಯಾಗಿರೋ ಆಗಿದೆ? ಯಾಕ್ ಪ್ರಸಾದ್ ಹೀಗೆ ಕೇಳ್ತಿದ್ದೀರಾ? ಇವತ್ತು ಕಾಳಿಂಗ ರಿಲೀಸ್ ಆಗ್ತಿದ್ದಾನೆ, ಅದಕ್ಕೆ ತಾನೇ ನಾವಿಲ್ಲಿಗೆ ಬಂದಿರೋದು. ಅದನ್ನ ಗೊತ್ತಿದೆ ದುರ್ಗಾ, ಆದ್ರೆ ನೀನ್ ಬೇರೆ ಯಾವ್ದೋ ವಿಷಯ ಖುಷಿಯಾಗಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ಅದು ಏನು ಅಂತ ಕೇಳ. ಇಷ್ಟು ವರ್ಷದಿಂದ ಯಾರನ್ನ ಮಟ್ಟ ಹಾಕ್ಬೇಕು, ಯಾರನ್ನ ಸಂಹಾರ ಮಾಡ್ಬೇಕು ಅಂತ ಕಾಯ್ತಿದ್ನೋ, ಪಾಠ ಕಲ್ಸೋದಕ್ಕೆ ನನ್ನ ಬ್ರಹ್ಮಾಸ್ತ್ರ ಹೊರಗ್ ಬರ್ತಿದೆ, ಅದಕ್ಕೆ ಖುಷಿ ಆಗ್ತದೆ ಪ್ರಸಾದ್. ಒಬ್ಬ ಕಾಳಿಂಗ ಸಾಕು,
ನನ್ನ ಗುರಿಗಳನ್ನ ಮುಟ್ಟೋದಕ್ಕೆ. ಒಮ್ಮೆಲೆ ನಿನಗೆ ಅಷ್ಟೊಂದು ನಂಬಿಕೆ ಇದೆ ದುರ್ಗ? ನಂಬಿಕೆಗೆ ಇನ್ನೊಂದು ಹೆಸರೇ ಕಾಳಿಂಗ. ಇವತ್ತು ಹೇಳ್ತಿದ್ದೀನಿ, ನಾನ್ ಅವತ್ ಹೇಳ್ದೆ ಅಂತ ಅವನು ಪೊಲೀಸರ್ಗೆ ಸರೆಂಡರ್ ಆದ. ಹಾಗಿದ್ಮೇಲೆ ಅವನ್ ರಿಲೀಸ್ ಆದ್ಮೇಲೆ ನನ್ ಮಾತ್ ಕೇಳ್ದೆ ಇರ್ತಾನ? ಅವನ್ಗೆ ನಾನ್ ಕೊಟ್ಟ ಮಾತನ್ನ ನಾನ್ ಉಳಿಸ್ಕೊಂಡಿದ್ದೀನಿ. ಹಾಗಿದ್ಮೇಲೆ ಅವನು ನನ್ ನಂಬಿಕೆನ ಉಳಿಸ್ಕೊಂಡೇ ಉಳಿಸ್ಕೊತಾನೆ. ಈಗ ನಿನಗೆ ನಾನ್ ಏನೇ ಹೇಳಿದ್ರು ನಂಬಿಕೆ ಬರೋದಿಲ್ಲ. ಅವನ್ ರಿಲೀಸ್ ಆಗಿ ಹೊರಗ್ ಬರ್ಲಿ, ಎಲ್ಲ ನಿನಗೆ ಗೊತ್ತಾಗತ್ತೆ. ನೋಡು, ಅವನು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾನೆ. ಇವತ್ತು ನಿನ್ನ ಅಂತಿಮ ದಿವಸ. ಆ ದೇವರು ಕೂಡ ನಿನ್ನನ್ನು ಕಾಪಾಡಕ್ಕಾಗಲ್ಲ. ನಾನು ಇಷ್ಟು ವರ್ಷ ನರಳಿರೋದನ್ನ ಒಂದೇ ಒಂದ್ ಕ್ಷಣದಲ್ಲಿ ಅನುಭವಿಸಾಗ ಮಾಡ್ತೇನೆ. ಇಷ್ಟು ನಂಬಿಕೆಯಿಂದ ಹರಕೆ ಕಟ್ತಿದಾರಂದ್ಮೇಲೆ ನಾನ್ ಕಟ್ಟೋದ್ರಿಂದ ಯಾವ ತಪ್ಪು ಇಲ್ಲ. ಆ ಹೆಂಗ್ಸ್ ಹೇಳ್ತಾರದು ಸರಿಯಾಗೇ ಇದೆ. ನಾವು ನಂಬಿರೋ ದೇವ್ರು ಯಾವತ್ತು ನಮ್ ಕೈ ಬಿಡಲ್ಲ, ನಮ್ದವ್ರನ್ನ ಕೊನೆವರೆಗೂ ಕಾಪಾಡ್ತಾನೆ. ಸ್ವಾಮಿ, ನನ್ಗೊಂದು ಚೀಟಿ ಕೊಡಿ. ರಾಜಕೀಯದಲ್ಲಿ ಗೆಲ್ಲೋ ಹಾಗೆ ಮಾಡಿ.
ಇದು? ನಾನು ಕಟ್ಟಕ್ ಹೋಗಿ ತರಕೆ ಚೀಟಿ ಕೇಳಕ್ ಬಿದ್ದೋಯ್ತಲ್ಲ, ಅಂದ್ರೆ ನಾನು ಅನ್ಕೊಂಡಿದ್ ನೆರವೇರಲ್ವಾ? ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ನಾನು ಅನ್ಕೊಂಡಿದ್ ಆಗ್ಲೇಬೇಕು. ಗಾಳಿಂಗ ಇಷ್ಟೊತ್ತಾದ್ರೂ ಹೊರಗ್ ಬಂದೇ ಇಲ್ವಲ್ಲ? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಪ್ರಸಾದ್, ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು, ಇನ್ನೂ ಬಂದಿಲ್ವಲ್ಲ. ಅಥವಾ ಅವ್ನ್ ಹೊರಗ್ ಬಂದಿದ್ದಾನ, ನಾವೇ ಗಮನಿಸ್ಲಿಲ್ವಾ ಅಂತ? ಚಾನ್ಸೇ ಇಲ್ಲ, ನಾವು ಅಷ್ಟೊತ್ತಿಂದ ಇಲ್ಲೇ ನಿಂತಿದೀವಿ, ಗಮನಿಸ್ತಾ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ್ದಕ್ಕೂ ನಾವು ಒಳಗ್ ಹೋಗಿ ಒಂದ್ಸಲ ನೋಡ್ಕೊಂಡ್ಬರ್ಲ? ಬೇಡ ಪ್ರಸಾದ್, ನೀವೀಗ ಒಳಗ್ ಹೋದ್ರೇನೆ ನಮಗ್ ತೊಂದ್ರೆ ಆಗೋದು. ಇಷ್ಟು ವರ್ಷ ನಾನೇ ಒಳಗ್ ಹೋಗಿಲ್ಲ, ಯಾಕೆ ಗೊತ್ತಾ? ನಾನು ಅವ್ನ ಹಿಂದೆ ಇದೀನಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಈಗ ನೀವು ಒಳಗ್ ಹೋಗೋದ್ ಬೇಡ ಅಷ್ಟೆ. ಮಂತ್ರ ಹೇಳ್ಕೊಂಡ್ ಬರ್ತೀನಿ, ಆಗ ನೀವು ಒಂದೊಂದ್ಸಾರಿ ಅಗ್ನಿಗೆ ತುಪ್ಪ ಹಾಕ್ತಾನೆ ಬರ್ಬೇಕು.